ನಮಸ್ತೆ ಎಲ್ಲರಿಗೂ ನೋಡಿ ನಾನಿವತ್ತು ಬೇಳೆ ಪಲ್ಯ ಮತ್ತು ಬೇಳೆ ಉದಕ ಯಾವ ಥರ ಮಾಡೋದು ಅಂತ ಹೇಳ್ತಾ ಇದ್ದೀನಿ ಇದು ಮುದ್ದೆಗಂತೂ ತುಂಬ ಚೆನ್ನಾಗಿರುತ್ತೆ ಇದು ಬೇಳೆ ಕಟ್ಟಿಂದು ಹಸಿ ಉದಕ ನಾನು ಮಾಡ್ತಾ ಇರೋದು ವೀಡಿಯೋನ ಕೊನೆ ತನಕ ನೋಡಿ ಸ್ಕಿಪ್ ಮಾಡಬೇಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡಿ ಇದೇ ಬೇಳೆ ಕಟ್ಟಿಗೆ ಮಾಡಿರೋ ಹಸಿ ಬೇಳೆ ಕಟ್ಟಿಂದ ಮಾಡಿರೋ ಹಸಿ ಉದಕ ಈ ಉದಕನ ನೀವು ಜೋಳದ ಮುದ್ದೆ ಅಥವಾ ರಾಗಿ ಮುದ್ದೆ ಯಾವುದಕ್ಕಾದ್ರೂ ಸರ್ವ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಖಾರ ಖಾರವಾಗಿ ಬೆಳ್ಳುಳ್ಳಿ ಎಲ್ಲ ಹಾಕಿರ್ತೀವಿ ಭಾಳ ಟೇಸ್ಟಿ ಆಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಫಸ್ಟು ನಾನು ಬೇಳೆ ಬೇಯಿಸೋದಕ್ಕೆ ಇಡ್ತಾಯಿದ್ದೀನಿ ಅದಕ್ಕೆ ಇಲ್ಲಿ ಒಂದೆರಡು ಚೊಂಬಷ್ಟು ನೀರು ಹಾಕ್ತಾಯಿದ್ದೀನಿ ನಾನು ತೊಗೊಂಡಿರೋ ಕ್ವಾಂಟಿಟಿಗೆ ನೀವೊಂದು ಏಳು ಜನಕ್ಕೆ ಸರ್ವ್ ಮಾಡ್ಬೋದು ಇದು ಪಲ್ಯ ಮತ್ತು ಹಸಿ ಉತ್ಕನ ನೋಡಿ ಆ ಚೊಂಬಲ್ಲಿ ಎರಡು ಚೊಂಬಷ್ಟು ನೀರು ಹಾಕಿದ್ದೀನಿ ನಾನು ಇದು ನೀರು ಕುದಿತಿರ್ಬೇಕಾದ್ರೆ ನಾವು ಬೇಳೆನ ಹಾಕಬೇಕಾಗತ್ತೆ ಇದು ನೀರು ಕುದೀಲಿ ಇವಾಗ ನೋಡಿ ಒಂದು ಪಾತ್ರೆಯಲ್ಲಿ ನಾನು ಒಂದು ಮೂರು ಲೋಟದಷ್ಟು ಬೇಳೆನ ನೀಟಾಗಿ ನೀರಲ್ಲಿ ತೊಳ್ಕೊಂಬರ್ತೀನಿ ಮೂರು ಲೋಟ ಅಷ್ಟು ಬೇಳೆ ತಗೋತಾ ಇದ್ದೀನಿ ನಾನು ತೊಗರಿ ಬೇಳೆ ಇದು ಇದನ್ನ ನೀರಲ್ಲಿ ನೀಟಾಗಿ ತೊಳ್ಕೊಂಡು ತೊಗೊಂಬಂದ್ಬಿಟ್ಟು ನೀರು ಬಿಸಿ ಆಗುತ್ತಲ್ಲ ಅವಾಗ ನಾವು ಹಾಕಬೇಕಾಗುತ್ತೆ ಪಾತ್ರೆಗೆ ನೋಡಿ ಇದು ಇವಾಗ ತೊಳ್ಕೊಂಡು ತೊಗೊಂಬಂದು ಒಂದು ಎರಡು ಮೂರು ಸಲ ಕ್ಲೀನ್ ಮಾಡ್ಕೊಳ್ಳಿ ಬೇಳೆನ ನೋಡಿ ಇವಾಗ ನೀರು ಕುದೀತಾ ಇದೆ ಈ ನೀರಿಗೆ ನಾನು ಬೇಳೆ ಸೇರಿಸ್ತೀನಿ ತೊಗರಿಬೇಳೆ ಆ ನೀರು ಕುದೀತಿರುತ್ತಲ್ಲ ಆ ಪಾತ್ರೆಯಲ್ಲಿ ಹಾಕ್ಬಿಡ್ಬೇಕು ಬೇಳೆನ ಇವಾಗ ಮತ್ತೆ ಬೇಳೆ ಬೇಯೋ ತನಕ ಚೆನ್ನಾಗಿ ಬೇಯಿಸ್ಕೋಬೇಕು ಇದನ್ನು ಕುಕ್ಕರಲ್ಲಿ ಯುಝಲ್ ಮಾಡಿಸ್ಕೊಳ್ಳೋದಕ್ಕೆ ಹೋಗ್ಬಿಡಿ ಬೇಳೆ ಪೂರ್ತಿ ಬೆಂದ್ಬಿಡುತ್ತೆ ಮತ್ತು ನಿಮಗೆ ಕಟ್ಟುನೂ ಸಿಗಲ್ಲ ಕುಕ್ಕರಲ್ಲಿ ಮಾಡಿದ್ರೆ ಅದಕ್ಕೋಸ್ಕರ ನಾವು ಪಾತ್ರೆಲೇ ಬೇಯಿಸ್ಕೋಬೇಕು ಈ ಉತ್ಕ ಮಾಡೋದಕ್ಕೆ ಬೇಳೆನ ನೋಡಿ ಕುದೀತಾ ಇದೆ ಇವಾಗ ಇನ್ನೊಂದು ಸ್ವಲ್ಪ ಬೇಯಬೇಕು ಬೇಳೆ ಇದು ಈ ಟೈಮಲ್ಲಿ ಮುಕ್ಕಾಲು ಭಾಗದಷ್ಟು ಬೆಂದಿದೆ ನೋಡಿ ಇವಾಗ ಎರಡು ಈರುಳ್ಳಿನ ಈ ಥರ ಉದ್ದು ಕಟ್ ಮಾಡಿರೋದನ್ನು ಇದ್ದೀನಿ ನಾನು ಇದರಲ್ಲೇ ಈರುಳ್ಳಿನೂ ಬೇಯುತ್ತೆ ಈರುಳ್ಳಿ ಮತ್ತು ಬೇಳೆ ಬೇಯ್ತಿರುತ್ತಲ್ಲ ಆವಾಗಂತೂ ಘಮ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ಇದು ಉದ್ಕ ಒಂದು ಸಲ ಟ್ರೈ ಮಾಡಲೇಬೇಕು ಈ ರೆಸಿಪಿನ ನೋಡಿ ಈ ಥರ ಮಿಕ್ಸ್ ಮಾಡಿಬಿಡಿ ಈರುಳ್ಳಿ ಹಾಕಿದ್ಮೇಲೆ ಇವಾಗ ನಿಮಗೆ ಪೂರ್ತಿ ಬೇಳೆ ಬೇಯೋ ತನಕ ಬೇಯಿಸ್ಕೋಬೇಕು ನೋಡಿ ಈಗ ಬೆಂದಿದೆ ಬೇಳೆ ಪೂರ್ತಿ ಆಗಿದೆ ಗ್ಯಾಸ್ ಆಫ್ ಮಾಡಿಬಿಟ್ಟು ಇದ್ರದ್ದು ಕಟ್ಟು ಬಸ್ಕೋಬೇಕಾಗತ್ತೆ ನಾವು ಇಲ್ಲಿ ನೋಡಿ ಇವಾಗ ಉಪ್ಪು ಸೇರಿಸ್ತಾ ಇದ್ದೀನಿ ಉಪ್ಪು ಕಟ್ಟಿಗೆ ಎಷ್ಟು ಬೇಕೋ ಅಷ್ಟೇ ಸೇರಿಸ್ತಾ ಇದ್ದೀನಿ ಮತ್ತು ನಿಮ್ಮ ಬೇಳೆ ಮತ್ತೆ ಕಟ್ಟು ಮಾಡಾದಮೇಲೆ ಉದ್ಕ ಮಾಡಾದಮೇಲೆ ಉಪ್ಪೇನಾದ್ರು ಕಡಿಮೆ ಅನ್ನಿಸ್ತು ಅಂದರೆ ಮತ್ತೆ ಸೇರಿಸ್ಕೋಬೋದು ಇಲ್ಲೊಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ ಒಂದು ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ ನಾನು ನೋಡಿ ಇದು ಇವಾಗ ಬೇಳೆ ಬೆಂದಿದೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಇದಕ್ಕೆ ಕಟ್ಟನ್ನು ಬಸ್ಕೋಬೇಕು ನಾವು ನೋಡಿ ಇವಾಗ ಕಟ್ ಬಸ್ಕೊಂಬಂದಿದ್ದೀನಿ ನಮಗೆ ಬೇಳೆ ಮತ್ತು ಈರುಳ್ಳಿ ಇದನ್ನು ನಾವು ಮುದ್ದೆ ಮತ್ತು ಉತ್ಕ ಮಾಡ್ತೀವಲ್ಲ ಅದ್ರ ಜೊತೆ ನೆನೆಸ್ಕೊಳ್ಳೋದಕ್ಕೆ ಸೈಡಿಗೆ ಎತ್ತಿಟ್ಬಿಟ್ರೆ ಇದು ಅಷ್ಟೇ ಆಯಿತು ಬೇಳೆ ಪಲ್ಯ ರೆಡಿ ಆಯಿತು ನಮಗೆ ಇವಾಗ ಇವಾಗ ಈ ಕಟ್ ಇದೆಯಲ್ಲ ಈ ಕಟ್ಟಲ್ಲಿ ಹಸಿ ಉತ್ಕ ಮಾಡೋದು ಸ್ವಲ್ಪ ತಣ್ಣಗಾಗಬೇಕು ಮೇಲೆ ಮಾಡಬೇಕು ಅದಕ್ಕೆ ನಾವು ಫಸ್ಟು ಇಲ್ಲಿ ಒಣಮೆಣಸಿನ್ಕಾಯಿ ಇರುತ್ತಲ್ಲ ಒಣಮೆಣ್ಸಿನ್ಕಾಯಿನ ಉರಿಬೇಕಾಗತ್ತೆ ಹಂಗೇನೆ ಎಣ್ಣೆ ಏನೂ ಹಾಕೋಂಗಿಲ್ಲ ಒಣ ಮೆಣಸಿನ್ಕಾಯಿನ ಸ್ವಲ್ಪ ಗರಿ ಗರಿ ಆಗೋ ತನಕ ಉರಿಬೇಕು ನೋಡಿ ನಾನೊಂದು ಹತ್ತರಿಂದ ಹದಿನೈದು ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಬ್ಯಾಡಿಗೆ ಮೆಣಸಿನ್ಕಾಯಿ ಇದೆ ಇದು ಖಾರ ಇರಲ್ಲ ನೋಡಿ ಈ ಥರ ನೀಟಾಗಿ ಫ್ರೈ ಮಾಡಿ ಮೀಡಿಯಂ ಫ್ಲೇಮಲ್ಲಿ ನೋಡಿ ಇದು ಈ ಥರ ಕೈಯಲ್ಲಿ ಪ್ರೆಸ್ ಮಾಡಿದ್ರೆ ಮುರಿಬೇಕು ಅದು ಪೌಡರ್ ಪೌಡರ್ ಥರ ಆಗಬೇಕು ಆ ಥರ ಹುರಿಬೇಕು ಒಣಮೆಣಸಿನ್ಕಾಯಿನ ನೀವು ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ ಮತ್ತು ನಿಮ್ಮ ಫೀಡ್ಬ್ಯಾಕ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಸಪೋರ್ಟ್ ಮಾಡಿ ನೋಡಿ ಇದು ಇವಾಗ ಆಗಿದೆ ಬೇಳೆ ಒಣಮೆಣಸಿನ್ಕಾಯಿ ಫ್ರೈ ಆಗಿದೆ ಇವಾಗ ಇದನ್ನು ನಾನೊಂದು ಪ್ಲೇಟಿಗೆ ತೆಗಿತೀನಿ ಇವಾಗ ಇದೇ ಬಾಣಲೀಲಿ ಜೀರಿಗೆ ಇರುತ್ತಲ್ಲ ಒಂದೆರಡು ಸ್ಪೂನಷ್ಟು ಜೀರಿಗೆನ ಹುರಿಬೇಕಾಗುತ್ತೆ ಈ ಉದ್ಕ ಮಾಡೋದಕ್ಕೆ ಜಾಸ್ತಿ ಏನು ಬೇಡ ನಿಮಗೆ ಒಣಮೆಣ್ಸಿನ್ಕಾಯಿ ಜೀರಿಗೆ ಬೆಳ್ಳುಳ್ಳಿ ಕೊತ್ತಂಬರಿ ಇಷ್ಟಿದ್ದರೆ ಸಾಕು ಈ ಉದ್ಕ ರೆಡಿಯಾಗಿ ಹೋಗುತ್ತೆ ನಿಮಗೆ ಹಸಿ ಉದ್ಕ ಮುದ್ದೆಗೆ ನೋಡಿ ಜೀರಿಗೆ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಒಂದು ಎರಡು ಸ್ಪೂನಷ್ಟಿದೆ ಇದು ಈ ಜೀರಿಗೆನ ಒಂದು ಕುಟಾಣಿಗೆ ಹಾಕ್ಬಿಟ್ಟು ಕುಟ್ಕೋಬೇಕಾಗುತ್ತೆ ನೋಡಿ ಗ್ಯಾಸ್ ಆಫ್ ಮಾಡಿದ್ದೀನಿ ನಾನು ಈ ಥರ ಕುಟಾಣಿ ಇದ್ದರೆ ನಿಮ್ಮ ಮನೆಯಲ್ಲಿ ಕುಟಾಣಿಗೆ ಹಾಕಿ ಸ್ವಲ್ಪ ತರಿ ತರಿಯಾಗಿ ಪೌಡರ್ ಮಾಡ್ಕೋಬೇಕು ಜೀರಿಗೆ ಪೌಡರು ಮತ್ತು ಈ ಒಣಮೆಣಿನ್ಕಾಯಿ ಇರುತ್ತಲ್ಲ ನೋಡಿ ಈ ಥರ ಮುರಿದ್ರೆ ಮುರಿಬೇಕು ಆ ಥರ ಫ್ರೈ ಮಾಡಿರಬೇಕು ನೀವು ಇದನ್ನು ಹುರಿದು ಹುರ್ಕೊಂಡಿರಬೇಕು ನೋಡಿ ಈ ಥರ ಮುರಿದಾಗ ಪೌಡರ್ ಪೌಡರ್ ಥರ ಆಗುತ್ತೆ ಆ ಥರ ಮಾಡಿಕೊಂಡ್ರೆ ಸಾಕು ಇದು ಮಿಕ್ಸಿಗೇನು ಹಾಕೋದು ಬೇಡ ನಿಮಗೆ ಈ ಬೀಜಗಳು ಬೇಡ ಅಂದರೆ ಎಲ್ಲ ಬೀಜನೂ ಈ ಥರ ಪೌಡರ್ ಮಾಡಿದಾಗ ಕೆಳಗಡೆ ಬೀಳುತ್ತೆ ಅವಾಗ ಇದನ್ನೆಲ್ಲ ತೆಗೆದುಬಿಡ್ಬೋದು ನೀವು ಬರೀ ಮೆಣಸಿನ್ಕಾಯಿ ಮಾತ್ರ ತೊಗೋಬೋದು ನೋಡಿ ಇದು ಜೀರಿಗೆನ ಕುಟ್ಟಿ ಪೌಡರ್ ಮಾಡ್ಕೊಂಡಿದ್ದೀನಿ ತರಿತರಿಯಾಗಿ ಇವಾಗ ಇದಕ್ಕೇನೆ ನಾನು ಬೆಳ್ಳುಳ್ಳಿ ಇರುತ್ತಲ್ಲ ಒಂದು ಬೆಳ್ಳುಳ್ಳಿ ಸಿಪ್ಪೆ ತೆಗ್ದಿರೋದು ಇದ್ದೀನಿ ಇದನ್ನು ಸ್ವಲ್ಪ ತರಿತರಿಯಾಗಿ ಚುಚ್ಕೋಬೇಕು ಬೆಳ್ಳುಳ್ಳಿನ ನೋಡಿ ಈ ಥರ ತರಿ ತರಿಯಾಗಿ ಚಚ್ಕೊಳ್ಳಿ ಬೆಳ್ಳುಳ್ಳಿನ ಈ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಜೀರಿಗೆನೇ ಇದಕ್ಕೆ ಮೇನ್ ಫ್ಲೇವರ್ ಕೊಡೋದು ಹಸಿ ಉದ್ಕಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ಹಸಿ ಉದ್ಕ ಮುದ್ದೆಗಂತೂ ಸೂಪರ್ ಕಾಂಬಿನೇಷನ್ನು ನೋಡಿ ಈ ಥರ ಮಾಡಿದ್ದೀನಿ ನಾನು ಇದು ಒಣಮೆಣಸಿನ್ಕಾಯಿನ ಮತ್ತು ನಾನು ಹುಣ್ಸೆಣ್ಣೆ ನುಳಿ ಫಸ್ಟೇ ನೆನೆಯೋದಕ್ಕೆ ಇಟ್ಟಿದ್ದೆ ಅದೊಂದು ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿ ಸೇರಿಸ್ಕೊಳ್ಳಿ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಹಾಕಿದ್ರೆ ಸಾಕಾಗುತ್ತೆ ಒಂದು ಸ್ವಲ್ಪ ಹುಳಿ ಹಾಕ್ಬಿಟ್ಟು ಮತ್ತೆ ಇದನ್ನು ಈ ಥರ ಕೂಚಿಕೊತಾ ಇದ್ದೀನಿ ಇದು ಒಣಮೆಣಸಿನ್ಕಾಯಿ ಇನ್ನೂ ಸ್ವಲ್ಪ ಗಟ್ಟಿ ಇದೆ ಅದಕ್ಕೋಸ್ಕರ ನೋಡಿ ಇದು ಪೌಡರ್ ಮಾಡಿಟ್ಕೊಂಡಿದ್ನಲ್ಲ ಜೀರಿಗೆ ಮತ್ತು ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು ಇದ್ರ ಜೊತೆಗೆ ನೋಡಿ ಇದಕ್ಕೇ ಇವಾಗ ಕೊತ್ತಂಬರಿ ಇರುತ್ತಲ್ಲ ಒಂದು ಸ್ವಲ್ಪ ಒಂದು ಅರ್ಧ ಇಡಿಯಷ್ಟು ಕೊತ್ತಂಬರಿ ಇದೆ ಈ ಕೊತ್ತಂಬ್ರೀ ಇದಕ್ಕೆ ಸೇರಿಸ್ಬೇಕು ಸಣ್ಣದಾಗಿ ಹೆಚ್ಕೊಳ್ಳಿ ಕೊತ್ತಂಬರಿನ ಅಥವಾ ಈ ಥರ ಕೈಯಿಂದ ಮುರಿದ್ಬಿಟ್ಟಾದರೂ ಹಾಕ್ಬೋದು ನೀವು ಕೊತ್ತಂಬರಿ ಫ್ಲೇವರ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಈ ಉತ್ಕದಲ್ಲಿ ಹಾಕಿದಾಗ ಹಸಿ ಉತ್ಕಾಲ ನೋಡಿ ಈ ಥರ ಎಲ್ಲದನ್ನು ಮಿಕ್ಸ್ ಮಾಡಬೇಡಿ ಇಲ್ಲಿ ನೀವು ಉಪ್ಪು ಅಥವಾ ಹುಳಿ ಏನಾದರೂ ಕಡಿಮೆ ಅನಿಸಿದ್ರೆ ಮತ್ತೊಂದು ಸ್ವಲ್ಪ ಸೇರಿಸ್ಕೊಂಡು ಮಿಕ್ಸ್ ಮಾಡಬೇಕು ನೋಡಿ ಇಲ್ಲೊಂದು ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ ನಾನು ನೀವು ಸ್ವಲ್ಪ ಕ್ವಾಂಟಿಟಿ ಮಾಡೋದಾದರೆ ಒಂದು ಐದು ಒಣಮೆಣಸಿನ್ಕಾಯಿ ತೊಗೊಂಡ್ರೆ ಸಾಕಾಗುತ್ತೆ ನಾನಿಲ್ಲಿ ಆರರಿಂದ ಏಳು ಜನಕ್ಕೆ ಮಾಡ್ತಾ ಇದ್ದೀನಲ್ಲ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಒಣ ಮೆಣಸಿನ್ಕಾಯಿ ತೊಗೊಂಡಿದ್ದೆ ನಾನು ನೋಡಿ ಇದು ಪೇಸ್ಟ್ ಮಾಡಿಟ್ಕೊಂಡಿದ್ನಲ್ಲ ಇದನ್ನೆಲ್ಲ ಈ ಕಟ್ಟು ಬಸ್ತಿಟ್ಕೊಂಡಿದ್ದನಲ್ಲ ಬೇಳೆ ಕಟ್ಟು ಅದಕ್ಕೆ ಸೇರಿಸ್ತಾ ಇದ್ದೀನಿ ಎಲ್ಲದನ್ನು ಇದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ರೆ ನಮಗೆ ಹಸಿ ಉದ್ಕ ರೆಡಿ ಆಯಿತು ಇದು ಜೋಳದ ಮುದ್ದೆ ರಾಗಿ ಮುದ್ದೆ ನೀವು ಯಾವ ಮುದ್ದೆಗಾರು ಈ ಹಸಿ ಉದ್ಕನ ಸರ್ವ್ ಮಾಡ್ಬೋದು ಆದರೆ ಇದು ಅನ್ನಕ್ಕೆ ಚೆನ್ನಾಗಿರಲ್ಲ ಮುದ್ದೆಗೆ ಮಾತ್ರ ಚೆನ್ನಾಗೆ ನೀವು ಸಲ ಬೇಳೆ ಉತ್ಕನ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡಿ ಅದು ಬೇಳೆ ಇರುತ್ತಲ್ಲ ಅದು ನೆಂಚ್ಕೊಳ್ಳೋದಕ್ಕೆ ಮತ್ತು ಇದು ಉದ್ಕ ಮುದ್ದೆಗೆ ರೆಡಿಯಾಗಿದೆ ನೋಡಿ ಇದು ಜೋಳದ ಮುದ್ದೆ ಜೊತೆ ನಾನು ಸರ್ವ್ ಮಾಡ್ತಾಯಿದ್ದೀನಿ ಇದು ಬೇಳೆ ಪಲ್ಯ ಮತ್ತು ಇದು ಬೇ ಹಸಿ ಉದ್ಕ ಬೇಳೆ ಹಸಿ ಉದ್ಕ ಬಿಸಿ ಬಿಸಿ ಮುದ್ದೆ ಜೊತೆಗೆ ಸರ್ವ್ ಮಾಡೋದಕ್ಕೆ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ನೀವು ಒಂದು ಸಲ ಟ್ರೈ ಮಾಡಿ ವೀಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ಥ್ಯಾಂಕ್ ಯು